ಈಗ ತಾನೇ ನಮಗೆ ಸಂದೇಶ ಬಂತು, ಏನು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಎಲ್ಲ ಹಿರಿಯ ಮುಖಂಡರುಗಳಿಗೆ ಎಲ್ಲ ಪಕ್ಷದ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ನನ್ನಂಥ ಒಬ್ಬ ಯುವಕನ ಮೇಲೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ನಾನು ಮಾಡಬೇಕಾಗಿದೆ. ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ 11 ಕ್ಷೇತ್ರದಲ್ಲೂ ನಾನು ಸಂಘಟನೆ ಮಾಡೋದ್ರ ಮುಖಾಂತರ ಏನು ನಮ್ಮ ಪಕ್ಷದ ಶ್ರೇಯಾಭಿವೃದ್ಧಿಗೆ ಹಗಲಿರಲು ದುಡಿದು ನ್ಯಾಯ ಒದಗಿಸಬೇಕಾಗಿದೆ. ಅದಕ್ಕೋಸ್ಕರ ನನ್ನ ಮೇಲೆ ಇಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿರೋದಕ್ಕೆ ನಮ್ಮ ಎಲ್ಲ ಜಿಲ್ಲಾ ನಾಯಕರುಗಳಿಗೆ, ಅದೇ ರೀತಿ ರಾಜ್ಯ ನಾಯಕರುಗಳಿಗೆ, ಕೇಂದ್ರ ನಾಯಕರುಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ಒತ್ತಾಸೆ ಮೇರೆಗೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಸಹಕಾರದಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ಅದಕ್ಕೋಸ್ಕರ ಎಲ್ಲರ ಒಂದು ಒಟ್ಟುಗೂಡಿಸಿಕೊಂಡು ಸಂಘಟನಾತ್ಮಕವಾಗಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದಲ್ಲಿ ಪಕ್ಷದ ಶ್ರೇಯಾಭಿವೃದ್ಧಿ ದುಡಿದು ಏನು ಬರ್ತಕ್ಕಂಥ ಚುನಾವಣೆಯಲ್ಲಿ 11 ಕ್ಷೇತ್ರದಲ್ಲೂ ನಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ, 11 ಕ್ಷೇತ್ರದಲ್ಲೂ ವಿಜಯ ಸಾಧಿಸೋದಕ್ಕೆ ಅವಿರತ ಪ್ರಯತ್ನ ಮಾಡೋದಕ್ಕೆ ನಾನು ಶ್ರಮ ವಹಿಸ್ತೀನಿ. ಅದೇ ರೀತಿ ಏನು ನಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ನಮ್ಮ ಏನು ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಅವ್ರನ್ನು ಸಂಪರ್ಕ ಮಾಡಿ ಅವ್ರನ್ನೂ ಕೂಡ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ. ಅದಕ್ಕೆ ಏನು ಅಧ್ಯಕ್ಷದ ಒಂದು ಆ ಒಂದು ಇದಕ್ಕೆ ಜವಾಬ್ದಾರಿಗೆ ನ್ಯಾಯ ಒದಗಿಸೋದಕ್ಕೆ ನಾನು ಶ್ರಮ ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಇಷ್ಟಪಡ್ತೀನಿ.